ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ವಿಭಿನ್ನವಾಗಿರುವ ಸ್ವಾಗತ ಕೋರುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಮ್ಯಾಜೆಸ್ಟಿಕ್ ನಲ್ಲಿ ನ್ಯೂ ಇಯರ್ ಹೆಂಗಿರಬಹುದು ಇದೊಂದು ಪ್ರಶ್ನೆ. ಕಾಸಿದ್ರೆ ಕೈಲಾಸ ತೋರಿಸೋದಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓ ಬಹಳ 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 ಇಂಟರೆಸ್ಟಿಂಗ್ ಸ್ಟೋರಿ. ಕಾಸು ಕೊಟ್ರೆ ಕೈಲಾಸ ತೋರಿಸಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಾರಂತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಾಕು, ಸಿಕ್ಕ ಹಾಕೊಂಡವನು ಬಕರ ಆಗ್ತಾನೆ. ಬಯಲಾಗಿದೆ ಬೆಂಗಳೂರಿನ ಕರಾಳ ಮುಖ. ಲೇಡೀಸ್ ಬಾರ್ ಹೆಸರಲ್ಲಿ ಮಾಂಸ ದಂಧೆ ನಡೀತಾ ಇದೆ. ಹೊಸ ವರ್ಷಾಚರಣೆ ನೆಪದಲ್ಲಿ ಇಡೀ ರಾತ್ರಿ ನಂಗ ನಾಚ್ ಮಾಡ್ತಾರೆ ಇವರು. ಖಾಕಿ ಪಡೆ ಇದನ್ನೆಲ್ಲ ನಿಗ್ರಹಗೊಳಿಸ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅನ್ನೋ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕಾಸು ಕೊಟ್ರೆ ಏನ್ ಬೇಕಾದರೂ ತಂದು ಧರೆಗೆ ಇಳಿಸಿಬಿಡ್ತಾರೆ. ಲೇಡೀಸ್ ಬಾರ್ ಘನ ನ್ಯಾಯಾಲಯ ಏನ್ ಆದೇಶ ಕೊಟ್ಟಿದೆ, ಹೆಣ್ಮಕ್ಕಳು ಸರ್ವ್ ಮಾಡಬಹುದು ಅಂತ. ಆದರೆ ಇವರು ಏನು ಮಾಡ್ತಾ ಇದ್ದಾರೆ? ಬಸ್ಸು ಟ್ರೈನು ಇಳಿದು ಬಂದ ತಕ್ಷಣದಲ್ಲಿ ಪಿಂಪ್ಗಳು ಬರ್ತಾರೆ. ಸಾರ್ ಬನ್ನಿ ಸಾರ್, ರಿಯಾಯಿತಿ ಆಫರ್ ಇದೆ, ಡಿಸ್ಕೌಂಟ್ ಇದೆ ಸಾರ್, ಬಿಯರ್ ಕುಡಿತೀರಾ ಸಾರ್ ಅಂತ ಹುಡುಗಿರ್ ಫೋಟೋ ತೋರಿಸಿ ಬಲೆಗೆ ಬೀಳಿಸ್ತಾರೆ. ಹಾಡ ಹಗಲೆ ನೇರ ನೇರ ಮಾಂಸದಂತೆ ವ್ಯಾಪಾರ ಮಾಡ್ತಾರೆ ಇವರು. ಅಣ್ಣಮ್ಮ ದೇವಸ್ಥಾನದ ಆಸುಪಾಸಿನಲ್ಲೇ ಭೂಲೋಕದ ಸ್ವರ್ಗ ಅಂತ ಇವರು ಕರೆಯುವ ನರಕ ಇದೆ. ಭೂಮಿಯಲ್ಲೇ ಸ್ವರ್ಗ ತೋರಿಸುವ ಲಾಡ್ಜ್ ಹೆಸರು ಬ್ಲೂ ಹೆವೆನ್ ಲಾಡ್ಜ್, ನೀಲಿ ಸ್ವರ್ಗ ಲಾಡ್ಜ್. ಕಣ್ಣುಗಳನ್ನು ಕೂಲ್ ಮಾಡುವ ಬೇವಾಚು, ಕಣ್ಣಿದ್ದು ಕುರುಡರಾಗಿದ್ದಾರೆ ದುಡ್ಡು ತಿಂದು ಉಪ್ಪಾರ್ಪೇಟೆ ಸ್ಟೇಷನ್ ಪೊಲೀಸರು. ದೇವಸ್ಥಾನದ ಪಕ್ಕದಲ್ಲೇ ಬ್ಲೂ ಹೆವೆನ್, ನೀಲಿ ಸ್ವರ್ಗ, ಏನ್ ನೀಲಿ ತೋರಿಸ್ತೀರಪ್ಪ? ಕಣ್ಣುಗಳನ್ನು ಕೂಲ್ ಮಾಡುವ ಬೇವಾಚ್ ಬೇರೆ. ಉಪ್ಪಾರ್ಪೇಟೆ ಪೊಲೀಸರು ನೋಡ್ಕೊಂಡು ಸುಮ್ಮನೆ ಕುಂತ್ಕೊಂಡಿದ್ದಾರೆ. ಯಾಕೆ? ಆಮೇಲೆ ಫೋಟೋ ತಗೊಂಡು ಬರ್ತಾರೆ, ವಿಸಿಟಿಂಗ್ ಕಾರ್ಡ್ ತಗೊಂಡು ಬರ್ತಾರೆ. ಇಟ್ ಈಸ್ ಆಕ್ಚುಲಿ ಲೈಕ್ ಅನ್ ಆರ್ಗನೈಸ್ಡ್ ಬಿಸ್ನೆಸ್. ಗಮನಿಸಿ, ಫುಟೇಜ್ಗಳನ್ನು ನಿಮ್ಮ ಮುಂದೆನೆ ನಾವು ಇಡ್ತಾ ಇದ್ದೀವಿ. ಇವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಅಸಹ್ಯಕ್ಕೆ ಜನ ಬಂದು ಇಳಿದಿದ್ದಾರೆ ಅಂತ. ಗೋ ಅಹೆಡ್ ವಾಚ್ ಇಟ್. ಹುಡುಗಿ ಒಂದೊಂದು 2000 1000 2000 ಡ್ಯಾನ್ಸ್ ಹೊಡಿತಾರೆ. ನೀವು ಯಾವಾಗ ಬೇಕು ಆಡ್ ಹಾಕಿ ಡ್ಯಾನ್ಸ್ ಹೊಡಿತಾರೆ. ಇಲ್ಲ ನಾನು ಹತ್ತೋಂಗಿಲ್ಲ, ಮಾಡಿ ಮೇಲೆ ಹತ್ತೋಂಗಿಲ್ಲ. ಲಿಫ್ಟ್ ಇದೆ, ಬನ್ನಿ ಸರ್, ತಕ್ಕೋರು ಚೆನ್ನಾಗಿ ಬನ್ನಿ. ನೋಡಿ ಬನ್ನಿ, ಬರ್ತೀವಿ. ಓಕೆ ಓಕೆ, ಪರವಾಗಿಲ್ಲ, ಕರೆಸ್ಕೊಳ್ಳಿ, ಏನು ಪರವಾಗಿಲ್ಲ, ಆಮೇಲೆ ಹೋಗ ತಕ್ಕೋರು ಚೆನ್ನಾಗಿದೆ ನೋಡು ನಮ್ಮಲ್ಲಿ. ಎಲ್ಲಿಂದ ಬಂದಿರೋ? ಯಾವ ಹುಡುಗಿ? ಇಲ್ಲ, ಜಾರ್ಖಂಡ್, ಬಾಂಬೆ, ಕಲ್ಕತ್ತಾ, ದಿಲ್ಲಿ, ಒಡಿಶಾ, ಪಂಜಾಬಿಂದ ಕಚೇರಿ, ಮುಂಬೈಯಿಂದ ಹೊಸಗೊಂಡ ಇವತ್ತು. ಚೆನ್ನಾಗಿದೆ ಎಲ್ಲ ಹುಡುಗಿರ. ಯಾವ ಹುಡುಗಿ ನೋಡಿದ್ರೆ ಸರ್ ಡ್ಯಾನ್ಸ್ ಆಡ್ಸ್ಬೇಕು ನಿಮ್ಗೆ? ಯಾವ ಹುಡುಗಿ ಬೇಕೋ ಡ್ಯಾನ್ಸ್ ಆಡ್ತಾರೆ. ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ನಿಮಗೆ, 9000 ಮಾರೋದು, 8000 ರೂಪಾಯಿ ಕೊಡ್ತೀನಿ. ಅಲ್ಲ ಮಾಮೂಲು ಡಿಸ್ಕೋ ಬಾರ ಪುಬ್ಬ ಇದು ಡ್ಯಾನ್ಸ್ ರೀ, ಪುಬ್ಬಲ್ಲಿ ಡ್ಯಾನ್ಸ್ ಹುಡುಗಿರು ಡಿಜೆ ಹಾಕಿ ಆಡಕ್ಕೆ ಸರ್ ದುಡ್ಡು ಇಲ್ಲ ಆಪ್ಲಂಗ ಏನು ಗೊತ್ತಾ? ಹೀಗೆ ಯಾವ್ದಾನ ಹುಡುಗಿ ಲೈಕ್ ಆದರೆ ಗೊತ್ತಾರೆ ಹುಡುಗಿ ಮಾಡಿಸ್ಕೊಡ್ತೀನಿ. ಯಾವ್ದಾನ ಹುಡುಗಿ ಲೈಕ್ ಆದ್ರು ಚೆನ್ನಾಗಿದೆ ಸರ್, ಮಾತಾಡ್ತೀನಿ.
ಪರ್ಸ್ನಲ್ ಮಾತಾಡಕ್ಕೆ ಬರಲ್ಲ. ಅವ್ರು ಏನು ಗೊತ್ತಾ ಬರೀ ಎಲ್ಲ ನಮ್ಮಕ್ಕೆ ಅವ್ರು ಕರ್ಕೊಂಡವ್ರೆ ಭಾಳ ಚೆನ್ನಾಗಿಲ್ಲ ಏನಿಲ್ಲ ಬೇಕಾದ್ರೆ ನೋಡ್ಕೊಂಬನಿ ನಮಗೇನಿಲ್ಲ ಹೋಗ್ಬಿಟ್ಟು ಬನ್ನಿ. ಅವ್ರು 800 ರೂಪಾಯಿ ಅದಾರ ನಾವು ಅದರಲ್ಲೂ ಇನ್ನೂ ಡಿಸ್ಕೌಂಟ್ ಮಾಡ್ತೀನಿ. ಹುಡುಗಿಯರ ಸಮಕಾದಾಗ ಅವ್ರು ನಮ್ಮಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಚೆನ್ನಾಗಿ ಡಿಸ್ಕೌಂಟ್ ಮಾಡಿಸ್ತೀವಿ. ಆಮೇಲೆ ಬಂದು ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೋದು. ನಿಮ್ಗೆ ಯಾವ ಇಂಥ ಹುಡುಗಿ ಬೇಕು ಅಂದರೆ ಅಂಥ ಹುಡುಗಿ ಬೇಕಾದ್ರೆ ಸಾಯಂಕಾಲ 1 ಗಂಟೆ ಒಳಗೆ ನಾವು ಇದನ್ನು ಡೀಲ್ ಮಾಡ್ಕೊಂಡ್ಬಿಟ್ಟು ಎಷ್ಟಾಗುತ್ತೆ ಎಷ್ಟಾಗುತ್ತೆ ಆ ಹುಡುಗಿ ತ ಮಾತಾಡ್ಬೇಕು. ರೇಟು ಹೆಂಗ ಏನೋ ಗೊತ್ತಿಲ್ಲ. ಬೇಕಾದ್ರೆ ಮಾತಾಡ್ತೀನಿ. ನೀವು ಯಾವ ಹುಡುಗಿ ಬೇಕೋ ಲೈಕ್ ಮಾಡಿ ಅವ್ರಿಗೆ ನಾವು ಡೀಲ್ ಮಾಡ್ತೀವಿ. ಕರ್ಕೊಂಡೋಗಿ ಅವ್ರ ಲಾಡ್ಜ್ಗಾದ್ರೂ ಕರ್ಕೊಂಡೋಗಿ ಹೊಸ ವರ್ಷ ಎಲ್ಲ ಬರ್ತಾರೆ. ನಮ್ಮ ಕಡೆ ಒಂಚೂರು ನೀವು ನೋಡ್ಕೊಂಬಿಟ್ಟು ನಾನು ಡಿಸ್ಕೌಂಟ್ ಮಾಡ್ತೀನಿ ಸರ್. ನಾ ಹುಡುಗಿ ತಮ್ಮ ನಮಗೊಂದು 5 ಹುಡುಗಿ ಇರಬೇಕು. 5 ಜನ ಹುಡುಗಿರ ಸರ್. ನಾಳೆ ನ್ಯೂ ಇಯರ್ ಪಾರ್ಟಿ. ಹೌದಾ? ಸರಿ ಸರ್ ಮಾತಾಡ್ಸ್ಕೊಡ್ತೀನಿ ಮಾತಾಡ್ಸ್ಕೊಡ್ತೀನಿ. 5 ಜನ ಹುಡುಗಿರು ಹೋಟೆಲಲ್ಲಿ ಪಾರ್ಟಿ ಮಾಡ್ತೀನಿ. ಖಂಡಿತ ಸರ್ ನಾನು ಕಳಿಸ್ಕೊಡ್ತೀನಿ. ಡಿಸ್ಕೌಂಟ್ ಮಾಡಿ ಕಳಿಸ್ಕೊಡ್ತೀನಿ. ಅದೇ ಕಳ್ಸ ಮಾಡೋಣ. 5 ಜನ ಹೊರಗಡೆ ಕಳಿಸಿ ಬುಕ್ಕಿಂಗ್ ಮಾಡೋಣ. ಯಾವಾಗ ಈಗ ಬುಕ್ಕಿಂಗ್ ಮಾಡಿದ್ರೆ ಬರೋಲ್ಲ. ಅವ್ರು ಡ್ಯಾನ್ಸ್ ಮಾಡ್ತಿರ್ತಾರೆ 1 ಗಂಟೆ ಮೇಲೆ ಏನಿದ್ರು 1 ಗಂಟೆ ಮೇಲೆ ನೀವು ಕರ್ಕೊಂಡು ಹೋಗ್ಬೋದು. 1 ಗಂಟೆ ತನಕ ನೀವು ಹೆಂಗೆ ದುಡ್ಡು ಹೊಡಿತೀರಾ ಇಲ್ಲ ದುಡ್ಡು ಹೊಡಿಲಿಲ್ಲ ಅಂದ್ರೆ ತಂದ್ಕೊಳ್ಳಲ್ಲ. ಯಾವ್ದು ಹಿಂದೆ ನೇಮ್ ನೇಮ ಎಲ್ಲ ಒಂದು ಬೇಬಾಸ. ಇದು 3 ಇದಾವೆ ಇಲ್ಲಿ ಪಪ್ಪು ಬೈಬಾಸ್. ಹಾಂ ಬೇಬಾಸ್ ಇದು 3 ಇದಾವೆ. ನೀ ಬಂದ್ರೆ ಫ್ರೆಂಡ್ಗಳು ಕರ್ಕೊಬತ್ತಿ ಬನ್ನಿ ಕುತ್ಕೊಳ್ಳಿ. ಒಂದು ಬೀರ್ ತಗೊಂಡು ಕುತ್ಕೊಳ್ಳಿ ಕುಡಿತಾರೆ. ಇನ್ನ ಯಾರು ಫ್ರೆಂಡ್ ಬರ್ತೀವಿ ಅಲ್ಲಲ್ಲ. ಇವಾಗ ನೀವು ಇಬ್ಬರು ಬನ್ನಿ ನೀವು ನೋಡ್ತಾ ಇರೋ ಹುಡುಗಿಯನ್ನು ಯಾವನ ಡೀಲ್ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಫೋನ್ ಮಾಡಿ ಕರ್ಸ್ಕೊಂಡು ಬೇಕಾದ್ರೆ ಕಾರ್ ಹತ್ರ ಇರೋಕ್ಕೆ ಹೇಳಿ ನಾನು ಬಂದು ಕರ್ಕೊಂಬರ್ತೀನಿ. ಸರಿ ನಾನು ಬನ್ನಿ ಒಂದು 2 ನಿಮಿಷ ನೋಡ್ಕೊಂಡು ಬನ್ನಿ ನೋಡಿ ಅಲ್ಲ ಎಲ್ಲಿ ಬರೋದು ಸರ್ ನೋಡಿ ಸರ್ ಅವ್ರಿಗೂ ಏನು ಬೇಜಾರಾಗಲ್ಲ ಬೇಡ. ಫಸ್ಟ್ ಒಳಗೆ ಹೋಗಿ ನೋಡಿ ನೋಡಿ ಆದರೆ ಅಲ್ಲೇ ಕುಂತ್ಕೊಳ್ಳಿ. ಬನ್ನಿ ಬನ್ನಿ ಸರ್. ಇದೆಲ್ಲ ಸಿಕ್ಕಾಪಟ್ಟೆ ಮಾತಾಡಿಕೊಂಡು ಆರ್ಗನೈಸ್ಡಾಗಿ ನಡೆಸುವ ಕ್ರೈಮ್ಗಳು. ಏನಲ್ಲಿರೋ ಪೊಲೀಸ್ ಸ್ಟೇಷನ್ನವರು ಕಡಲೆಕಾಯಿ ಚಟ್ನಿ ಪುಡಿನೆಲ್ಲ ಒಟ್ಟಟ್ಟಿಗೆ ನೀರು ಜೊತೆಗೆ ಕುಡ್ಕೊಂಡು ತಿನ್ಕೊಂಡು ಕೂತ್ಕೊಂಡಿರ್ತಾರೇನ್ರಿ? ಏನವ್ರಿಗೆ ಗೊತ್ತಾಗೋದಿಲ್ವ ಏನು ಅಂತ? ಅದು ಎಲ್ಲಿ ಬರುತ್ತೆ? ಮೆಜೆಸ್ಟಿಕ್ನ ಅಕ್ಕಪಕ್ಕದಲ್ಲೇ ನಡೆಯುವ ಜಾಗಗಳಲ್ಲಿರೋದಿದು. ಅಷ್ಟು ಜೋರಾಗಿ ಮ್ಯೂಸಿಕ್ಕು ಹೊರಗಡೆ ರೋಡ್ ಕೇಳಿಸ್ತಾ ಇದೆ. ಆ್ಯಂಡ್ ಅವ್ರಿಗೆ ಗೊತ್ತಾಗೋದಿಲ್ವ? ಎವ್ರಿಬಡಿ ಈಸ್ ಇನ್ ಹ್ಯಾಂಡ್ ಇನ್ ಗ್ಲೌಸ್. ಎವ್ರಿಬಡಿ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.